ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನಗೆ ಆನ್ಲೈನ್ ಶಾಪ್ ಮುಖಾಂತರ ಒಂದಲ್ಲ ಎರಡಲ್ಲ ನನಗೆ 13,80,000 ಅಮೌಂಟ್ ಬಂದಿದೆ. ಅಂದರೆ 13,80,000 ರೂಪಾಯಿ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ಅದು ನನಗೆ ಆನ್ಲೈನ್ ಶಾಪಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಮುಖಾಂತರ ಬಂದಿದೆ. ಫ್ರೆಂಡ್ಸ್, ಈಗಂತೂ ತುಂಬ ಫ್ರಾಡ್ಸ್ ನಡೀತಾ ಇದೆ, ಜನಗಳಿಗೆ ತುಂಬಾ ಮೋಸ ಆಗ್ತಾ ಇದೆ ಅಲ್ವಾ? ಹಾಗೆ ಒಂದು ನಾನು ಎಕ್ಸಾಂಪಲಾಗಿ ಹೇಳಬೇಕು ಅಂತಂದರೆ, ನಾವಿವಾಗ ಆನ್ಲೈನ್ ಶಾಪಲ್ಲಿ ಏನಾದರೂ ಪರ್ಚೇಸ್ ಮಾಡಿರ್ತೀವಿ, ಪರ್ಚೇಸ್ ಮಾಡಿದಾಗ ಅದು ಡಿಫಾಲ್ಟ್ ಏನಾದರೂ ಇದ್ದು, ಇನ್ ಕೇಸ್ ಕ್ಲಾತೇ ಪರ್ಚೇಸ್ ಮಾಡಿರ್ತೀವಿ, ಡಿಫಾಲ್ಟ್ ಇರುತ್ತೆ, ಆ ಥರ ಡಿಫಾಲ್ಟ್ ಇದೆ, ನಾವು ರಿಟರ್ನ್ ಮಾಡಿ ಅಮೌಂಟ್ ಏನಾದರೂ ನಮ್ಮ ಅಕೌಂಟಿಗೆ ರೀಫಂಡ್ ಆಗಲಿಲ್ಲ ಅಂದರೆ ಅದನ್ನು ನಾವು ಮೋಸ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಅದೇ ರೀತಿ ನಮ್ಮನ್ನು ಕೂಡ ಮೋಸ ಮಾಡಲಿಕ್ಕೆ ನನಗೆ ಒಂದು ಮೀಶೋ ಆ್ಯಪ್ ಕಡೆಯಿಂದ ಒಂದು ಲೆಟರ್ ಬಂದಿದೆ ಫ್ರೆಂಡ್ಸ್. ಅದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಸಹ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಮೀಶೋ ಆ್ಯಪ್ ಕಡೆಯಿಂದ ಒಂದು ಸ್ಪೀಡ್ ಪೋಸ್ಟಲ್ಲಿ ನನಗೆ ಲೆಟರ್ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಇದನ್ನು ಓಪನ್ ಮಾಡಿ ನೋಡಿದಾಗ ನನಗೆ ನೋಡಿ ಈ ಥರ ಇದೆ, ನೋಡಿ ಈ ಥರ ಇದೆ. ಅಂದರೆ ಫ್ರೆಂಡ್ಸ್, ಇದರಲ್ಲಿ ಈ ಕಡೆ ಅವ್ರದ್ದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಈ ಕಡೆ ಬಂದುಬಿಟ್ಟು ನನ್ನ ಅಡ್ರೆಸ್ಸು, ನಾನು ಏನು ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡೋಕ್ಕೆ ಅಡ್ರೆಸ್ ಕೊಟ್ಟಿದ್ನಲ್ಲ ಅದೇ ಅಡ್ರೆಸ್ ಈ ಕಡೆ ಸೈಡ್ ಇದೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ನೀವು ಲಕ್ಕಿ ಡ್ರಾ ಕಾಂಟೆಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಕಂಪನಿ ಬರ್ಡೇ ಸೆಲೆಬ್ರೇಷನ್ ಕಡೆಯಿಂದ ಸ್ವಲ್ಪ ಜನ ಅಷ್ಟೇ ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ ನನಗಿಲ್ಲಿ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಒನ್ ಬಂದುಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತೇಳಿ ಕೊಟ್ಟಿದ್ದಾರೆ. ಅಂತಂದರೆ ಕೂಪನಲ್ಲಿರೋ ಏನು ಕೂಪನಲ್ಲಿ ಅಮೌಂಟ್ ಇರುತ್ತಲ್ಲ ಅದನ್ನು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಟ್ಯಾಕ್ಸಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ನಿಮ್ಮ ಅಕೌಂಟಿಗೆ ಪೇ ಮಾಡ್ತೀವಿ. ಜೊತೆಗೆ ಇನ್ನು ಥರ್ಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಚಾರ್ಜ್ ಲೀವ್ಡ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಡ್ವಾನ್ಸ್ ಆ್ಯಂಡ್ ವಿಲ್ ನಾಟ್ ಬಿ ಅಡ್ಜಸ್ಟೆಡ್ ಅಗೇನೆಸ್ಟ್ ದಿ ಪ್ರೈಸ್ ಮನಿ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫ್ರೆಂಡ್ಸ್, ಇಲ್ಲಿ ನಮಗೆ ಅಮೌಂಟ್ ಹಾಕಬೇಕು ಅಂದರೆ ಸ್ವಲ್ಪ ಚಾರ್ಜಸ್ ಆಗುತ್ತಂತೆ, ಆ ಚಾರ್ಜಸ್ನ ಫಸ್ಟ್ ಅವ್ರ ಅಕೌಂಟಿಗೆ ಹಾಕಿದ ಮೇಲೆ ನಮಗೆ ಅಮೌಂಟ್ ಅವರು ಪೇ ಮಾಡ್ತಾರೆ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಹಾಗೆ ಫ್ರೆಂಡ್ಸ್, ನಮ್ಮ ಅಕೌಂಟ್ ಏನಾಗಬೇಕು ಅಂತಂದರೆ ಆಧಾರ್ ಕಾರ್ಡಿಗೆ ಮತ್ತು ಪಾನ್ ಕಾರ್ಡಿಗೆ ಲಿಂಕ್ ಆಗಿರಬೇಕಂತೆ. ಈ ಆಪ್ಷನ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದು ಫ್ರಾಡ್ ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಲಾಸ್ಟ್ ಆಪ್ಷನಲ್ಲಿ ನೀವು ಫಾರ್ಮ್ ಫಿಲ್ ಮಾಡಿ ನಮಗೆ ವಾಟ್ಸಪ್ ನಂಬರ್ ಅಥವಾ ಇಮೇಲಿಗೆ ನೀವು ಸೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಬಂದುಬಿಟ್ಟು ಏನೇನಿದೆ ಅಂತಂದರೆ ಫ್ರೆಂಡ್ಸ್, ಅಕೌಂಟ್ ಹೋಲ್ಡರ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್, ಮೊಬೈಲ್ ನಂಬರ್, IFSC ಕೋಡು, ಬ್ರಾಂಚ್ ನೇಮು ಮತ್ತು ಇಮೇಲ್ ID ಎಲ್ಲ ಕೊಟ್ಟಿದ್ದಾರೆ ಇದು. ಹಾಗೆ ಫ್ರೆಂಡ್ಸ್, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ಸಿಗ್ನೇಚರ್ ಸಹ ಆಗಿದೆ ಫೈನಾನ್ಸ್ ಮ್ಯಾನೇಜರ್ ಅಂತೇಳ್ಬಿಟ್ಟು, VS3D ಫೈನಾನ್ಸ್ ಮ್ಯಾನೇಜರ್ ಅಂತೇಳಿ ಸಿಗ್ನೇಚರ್ ಸಹ ಆಗಿದೆ. ಫ್ರೆಂಡ್ಸ್, ನನಗೆ ಈ ಥರ ಒಂದು ಲೆಟರ್ ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಮೇಲೆ ನಾನು ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇತ್ತಲ್ಲ, ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದೆ. ಅವರು ಏನಂತೇಳಿದರು ಅಂತಂದರೆ, ಇದಕ್ಕೆ ಫಾರ್ಮ್ ಫಿಲ್ ಮಾಡಿ ನಿಮಗೆ ಕೂಪನಲ್ಲಿ ಏನು ಬಂದಿದೆಯಲ್ಲ ಅದನ್ನು ಫೋಟೋ ಹೊಡೆದು ಮೇಲ್ ಅಥವಾ ವಾಟ್ಸಪ್ ಮಾಡಿ ಮೇಡಮ್ ಅಂತ ಹೇಳಿದರು. ಆವಾಗ ನನಗೆ ಸ್ವಲ್ಪ ಡೌಟ್ ಆಯಿತು. ಹಾಗೆ ಫ್ರೆಂಡ್ಸ್, ನನಗೆ ಈ ಥರ ಬಂದಿದೆ ಅಂತೇಳಿ ಗೊತ್ತಾದಮೇಲೆ ನಾನು ನನಗೆ ಪರಿಚಯ ಇರೋರ ಹತ್ರ ಕೇಳಿ ತಿಳ್ಕೊಂಡೆ, ಅವರಿಗೂ ಸಹ ಹಾಗೆ ಬಂದಿತ್ತಂತೆ. ಅಕೌಂಟ್ ನಂಬರ್ ಏನಾದರೂ ಕೊಟ್ಟರೆ ಅದರಲ್ಲಿ ಅಮೌಂಟ್ ಫಸ್ಟು ಕೇಳ್ತಾರಂತೆ, ಇಷ್ಟು ಪೇ ಮಾಡಿ ಆಮೇಲೆ ಅಕೌಂಟಿಗೆ ಬೀಳುತ್ತೆ ಅಂತೇಳಿ. ಆಮೇಲೆ ಪೇ ಮಾಡಾದಮೇಲೆ ಒಂದು ಲಿಂಕ್ ಸೆಂಡ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರಂತೆ. ಕ್ಲಿಕ್ ಮಾಡಾದಮೇಲೆ ಇರೋ ಬರೋ ಅಮೌಂಟ್ ಎಲ್ಲ ಖಾಲಿಯಾಗಿಬಿಡುತ್ತೆ, ಆಮೇಲೆ ಯಾವ ರೆಸ್ಪಾನ್ಸು ಮಾಡೋಲ್ಲ, ಅವ್ರ ಕಾಲು ಎತ್ತೋದಿಲ್ಲ ಅಂತೆ. ಸೊ ಹಾಗಾಗಿ ನನಗೆ ತಿಳಿತು, ಒಂದ್ಸಲ ಯಾವುದಕ್ಕೂ ಯೂಟ್ಯೂಬ್ ಚೆಕ್ ಮಾಡೋಣ ಅಂತೇಳಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ, ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಇನ್ಫಾರ್ಮೇಷನ್ ಇತ್ತು. ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್. ನೋಡಿ, ಸ್ಕ್ರ್ಯಾಚ್ ಕಾರ್ಡಲ್ಲೂ ಸಹ ನಿಮಗೆ ಕಾಣಿಸ್ತಾ ಇರ್ಬೋದು 13,80,000 ರೂಪಾಯಿ ಅಂತೇಳ್ಬಿಟ್ಟು. ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಲೈಫ್ ಲೀಡ್ ಮಾಡಲಿಕ್ಕೆ. ಅದನ್ನು ಸುಮ್ಮನೆ ಅನ್ನೆಸರಿ ನೀವು ಖರ್ಚು ಮಾಡ್ಕೋ ಹೋಗಬೇಡಿ. ಅದನ್ನು ಅಮೌಂಟ್ನ ಅರ್ನ್ ಮಾಡೋದಿದೆಯಲ್ಲ ಅದು ಸಹ ತುಂಬಾ ಕಷ್ಟ, ಈ ಥರಕ್ಕೆಲ್ಲ ನೀವು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಜಾಗೃತೆಯಿಂದ ಇರಿ, ಅಲರ್ಟ್ ಆಗಿರಿ. ಈ ಥರ ಯಾವುದೇ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಆಗಿರ್ಬೋದು ಯಾವುದೇ ಒಂದು ಈ ಥರ ಬಂದರೆ ನಂಬಲಿಕ್ಕೆ ಹೋಗಬೇಡಿ.
ಹಾಗೆ ನಿಮಗೆ ಇದು ತುಂಬ ಲ್ಯಾಂಗ್ವೇಜಲ್ಲಿ ಇತ್ತು, ಕನ್ನಡದಲ್ಲಿ ಒಂದು 2 ವಿಡಿಯೋಸ್ ನೋಡಿದೆ, ನಿಮ್ಮ ಕನ್ನಡಿಗರಿಗೂ ಸಹ ಇದು ಯೂಸ್ ಆಗಲಿ ಅಂತೇಳಿ ನಾನು ವಿಡಿಯೋ ಮಾಡಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾರ್ಯಾರಿಗೆ ಗೊತ್ತಿಲ್ವ ಅವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ಮುಂದಿನ ವ್ಲಾಗ್ನೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್, ಟೇಕ್ ಕೇರ್.